ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ವಾಚ್ಗಳು ಎಷ್ಟು ರಿಲೀಸ್ ಆಗ್ತಾ ಇದೆ ಅಂತ ಅಂದರೆ, 1,000 ರೂಪಾಯಿಂದ 10,000, 15,000, 20, 30, 40,000 ರೂಪಾಯಿ ತನಕ ಕೂಡ ಸ್ಮಾರ್ಟ್ ವಾಚ್ಗಳು ಸಿಗ್ತವೆ. ಒಂದು ವಿಷಯ ಏನಪ್ಪ ಅಂತಂದರೆ, 10,000 ರೂಪಾಯಿ ಒಳಗಡೆ ನೀವು ಯಾವುದೇ ಸ್ಮಾರ್ಟ್ ವಾಚ್ ನೀವು ಪರ್ಚೇಸ್ ಮಾಡಿದ್ರೂ ಕೂಡ ಮೆಜಾರಿಟಿ ಆಫ್ ದ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಅದರಲ್ಲಿ ಯಾವುದೇ ಸ್ಪೀಕರ್ ಇರಲ್ಲ, ಮೈಕ್ರೋಫೋನ್ ಇರಲ್ಲ. ಯೂಶ್ವಲಿ ಒಂದು ಬೇಸಿಕ್ ಫಿಟ್ನೆಸ್ ಬ್ಯಾಂಡ್ ಯಾವ ರೀತಿ ಇರುತ್ತೆ ಅದೇ ಕೆಲಸವನ್ನು 10,000 ರೂಪಾಯಿ ಒಳಗಡೆ ಇರುವಂಥ ಪ್ರತಿಯೊಂದು ಸ್ಮಾರ್ಟ್ ವಾಚ್ಗಳು ಮಾಡ್ತವೆ. ಕೆಲವೊಂದು 5,000 ರೂಪಾಯಿ ಮೇಲಿರುವಂಥ ವಾಚ್ಗಳು ಕೆಲವೊಂದು ಎಕ್ಸ್ಟ್ರಾ ಆಪ್ಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಕಾಂಪಾಸ್ ಆಗಿರ್ಬೋದು, ಜಿ ಪಿ ಎಸ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಫೀಚರ್ನ ಕೊಡ್ಬೋದು ಅನ್ನೋದು ಬಿಟ್ಟರೆ ತುಂಬ ಜನ ಯಾರು ಯೂಸ್ ಮಾಡೋಕೆ ಹೋಗ್ತಾರೆ? ಕಾಂಪಸ್ ಯಾರು ಯೂಸ್ ಮಾಡ್ತಾರೆ ಹೇಳಿ? ಒಂದು ಸಲ ಓ, ನಂತರ ನನ್ನ ವಾಚಲ್ಲಿ ಕಾಂಪಸ್ ಇದೆ ಅಂತ ತೆಗ್ಬಿಟ್ಟು ನೋಡ್ಕೊಬೋದು. ಜಿ ಪಿ ಎಸ್ ಮೋಸ್ಟ್ ಆಫ್ ದ ಜನ ಯೂಸ್ ಮಾಡಲ್ಲ, ಮೆಜಾರಿಟಿ ಆಫ್ ದ ಜನ. ಜಸ್ಟ್ ಏನಪ್ಪ, ವಾಚು, ನೋಟಿಫಿಕೇಷನ್ನು, ಕಾಲ್ ಬಂದರೆ ಮ್ಯೂಟು, ನೋಟಿಫಿಕೇಶನ್ ಇದು ಮಾಡ್ಕೋತಾರೆ. ಬಿಟ್ಟರೆ ಸ್ಮಾರ್ಟ್ ವಾಚನ್ನು ಯಾರು ಕೂಡ ಹೆವಿಯಾಗಿ ಯೂಸ್ ಮಾಡೋದಕ್ಕೆ ಹೋಗಲ್ಲ, ಕಾಂಪಸ್ ಜಿ ಪಿ ಎಸ್ ಎಲ್ಲ. ಸೊ ನಂಗೆ ಅನ್ನಿಸ್ದಂಗೆ ಆ ಒಂದು ಫೀಚರ್, 10,000 ರೂಪಾಯಿನ ಫೀಚರು 1,500-2,000 ರೂಪಾಯಿ ಸ್ಮಾರ್ಟ್ ವಾಚಲ್ಲೂ ಕೂಡ ಇರುತ್ತೆ, ಫಿಟ್ನೆಸ್ ಬ್ಯಾಂಡಲ್ಲೂ ಕೂಡ ಇರುತ್ತೆ. ಸೊ ಇವತ್ತು ಗಮನಿಸ್ತಾ ಇದ್ದೀರಾ, ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ನನ್ನ ಮುಂದೆ ರಿಯಲ್ಮಿದು 3 ಸ್ಮಾರ್ಟ್ ವಾಚ್ ಫಿಟ್ನೆಸ್ ಬ್ಯಾಂಡ್ ಇರುವಂಥದ್ದು. ಬೇಸಿಕ್ ಬಂದ್ಬಿಟ್ಟು ರಿಯಲ್ಮಿ ಬ್ಯಾಂಡ್ 2 2,500 ರೂಪಾಯಿ ಗ್ಲಾನ್ಸ್ ಆಗಿರುವಂಥದ್ದು, ಮತ್ತು ಡಿಜೋ ವಾಚ್ 3,500 ರೂಪಾಯಿ ಗ್ಲಾನ್ಸ್ ಆಗಿರುವಂಥದ್ದು, ಮತ್ತು ಡಿಜೋ ವಾಚ್ ಪ್ರೊ 4,500 ರೂಪಾಯಿ ಗ್ಲಾನ್ಸ್ ಆಗಿರುವಂಥದ್ದು. ಈ ಮೂರು ವಾಚ್ಗಳ ಬೆಲೆ 1,000 ರೂಪಾಯಿ ಡಿಫ್ರೆನ್ಸ್ ಇದೆ. ಮೂರನ್ನು ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಆಯಿತಾ ಫೀಚರ್ನಲ್ಲಿ ಏನು ಡಿಫ್ರೆನ್ಸ್ ಇದೆ, ಈ ವಾಚ್ ತೊಗೊಂಡ್ರೆ ಹೆಂಗಿರುತ್ತೆ, ಈ ವಾಚ್ ತೊಗೊಂಡು ಹೆಂಗಿರುತ್ತೆ, ಅಡಿಷ್ನಲ್ ಎಕ್ಸ್ಟ್ರಾ ಏನು ಸಿಗುತ್ತೆ, ಒಳ್ಳೆ ಐಡಿಯಾ ಬಂದ್ಬಿಡುತ್ತೆ. ಸೊ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ, ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಒಂದು ರಿಯಲ್ಮಿ ಬ್ಯಾಂಡ್ 2 ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರ ಈ ಒಂದು ಬ್ಯಾಂಡ್ನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು ಫಿಟ್ನೆಸ್ ಬ್ಯಾಂಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದನ್ನು ಬ್ಯಾಂಡ್ ಅನ್ಬೇಕು, ವಾಚ್ ಅನ್ಬೇಕು ಗೊತ್ತಿಲ್ಲ. ಏನಕ್ಕೆ ಅಂದರೆ ಇದರ ಡಿಸ್ಪ್ಲೇ ಸೈಜ್ ಕಂಪ್ಯಾರಿಟಿವ್ಲಿ ಬ್ಯಾಂಡಿಂಗ್ ಕಂಪೇರ್ ಮಾಡಿದ್ರೆ ದೊಡ್ಡದಾಗಿರುವಂಥದ್ದು. ಒಂದು ರೀತಿ ವಾಚ್ ರೀತಿಯಲ್ಲೇ ಇದೆ. ಲುಕ್ ಅಂತೂ ಸಖತ್ ಇಷ್ಟ ಆಯ್ತು ನನಗೆ. ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ 2,000 ರೂಪಾಯಿಗೆ, 2,500 ರೂಪಾಯಿಗೆ. ಅದನ್ನ ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್, ಮತ್ತು ವಾರಂಟಿ ಕಾರ್ಡ್ ಇರುವಂಥದ್ದು, ಮತ್ತೊಂದು ಚಾರ್ಜಿಂಗ್ ಡಾಕ್ ಕೂಡ ಇದೆ. ಅದನ್ನ ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಇನ್ನು ಡಿಜೋ ವಾಚಿಗೆ ಬಂತು ಅಂದರೆ ಗಮನಿಸ್ತಾ ಇದ್ರೆ ಈ ಒಂದು ವಾಚ್ನ ಬಾಕ್ಸ್ ನಿಮ್ಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರಲ್ಲೂ ಕೂಡ ಡೈರೆಕ್ಟಾಗಿ ನಿಮಗೆ ಈ ಒಂದು ವಾಚ್ ನೋಡೋ ಸಿಗ್ತಾ ಇದೆ. ಅದಕ್ಕಿಂತ ಸ್ವಲ್ಪ ಡಿಸ್ಪ್ಲೇ ದೊಡ್ಡದಾಗಿದೆ, ಬೆಲ್ಟ್ ಸೈಜ್ ದೊಡ್ಡದಾಗಿರುವಂಥದ್ದು. ಇದು ಒಂದು ರೀತಿ ವಾಚ್ ಅಂತ ಅನಿಸುತ್ತೆ. ಸೊ ಇದೊಂದು ರೀತಿ ಮಿಡ್ಡನ್ ಅಂತ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಇದು ಕೂಡ ಪ್ಲಾಸ್ಟಿಕ್ ಬಾಡಿ ಅದೇ ರೀತಿ. ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇಂಪ್ರೆಸಿವ್ ಅಂತ ಅನ್ನಲ್ಲ. ಇತ್ತೀಚಿನ ದಿನಗಳಲ್ಲಿ ಇಂಪೋರ್ಟೆಡ್ ವಾಚ್ಗಳು ಬರ್ತವೆ ನೋಡಿ, ಕೆಲವೊಂದು ಮೆಟಾಲಿಕ್ ಬಿಲ್ಡು. ಲುಕ್ ಅಂತೂ ಯಾವ ಲೆವೆಲಿಗೆ ಇರುತ್ತೆ ಅಂದರೆ, ಒಳಗಡೆ ಅಷ್ಟು ಚೆನ್ನಾಗಿರಲ್ಲ ವಯಸ್ಸು, ಬಟ್ ಲುಕ್ ಮಾತ್ರ ಬೆಂಕಿ ಇರುತ್ತೆ ಆಯಿತಾ. ಆ ರೀತಿ ವಾಚ್ಗಳೆಲ್ಲ ಬರ್ತವೆ ಈ ಪ್ರೆಸೆನ್ಸ್ಗೆ. 3,000-3,500 ರೂಪಾಯಿಗೆಲ್ಲ ಸಖತ್ತಾಗಿರೋ ಲುಕ್ಕು ನೋಡಿದ್ರೆ ಈ ವಾಚ್ ಅನ್ಕೊಬೇಕು, ಆ ಲೆವೆಲ್ಗಿರುವಂಥ ವಾಚ್ಗಳೆಲ್ಲ ಬರ್ತವೆ. ಸೊ ಅದು ಕಂಪೇರ್ ಮಾಡಿದ್ರೆ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ ಬಿಲ್ಡ್ ಕ್ವಾಲಿಟಿಯಲ್ಲಿ, ಬಟ್ ಒಳಗಡೆ ವಾಯ್ಸ್ ಚೆನ್ನಾಗಿದೆ. ಏನಕ್ಕೆ ಅಂದರೆ ಯೂಸ್ ಮಾಡಿದ್ದೀನಿ ರಿಯಲ್ಮಿದು ಮುಂಚೆನೂ. ಸೊ ಪರವಾಗಿಲ್ಲ ಅಂದರೆ, ಅದು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್, ಮತ್ತು ವಾರಂಟಿ ಕಾರ್ಡ್, ಮತ್ತು ಒಂದು ಚಾರ್ಜಿಂಗ್ ಡಾಕ್, ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್. ಇವ್ರು ಕೊಡ್ತಾಯಿರುವಂಥ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕು ಎಲ್ಲ ಕೂಡ ತುಂಬ ಒಳ್ಳೆ ಕ್ವಾಲಿಟಿದಾಗಿರುವಂಥದ್ದು. ಬ್ಯಾಂಡ್ದು ಕೂಡ ತುಂಬ ಚೆನ್ನಾಗಿದೆ, ಇದು ಕೂಡ ಸಖತ್ತಾಗಿದೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ನೋಡಿ, ಡೈರೆಕ್ಟಾಗಿ ಪ್ರೀಮಿಯಂ ಡಿಜೋ ವಾಚ್ ಪ್ರೊ ರಿಯಲ್ಮಿ ಟೆಕ್ ಲೈಫ್ ಅಡಿಯಲ್ಲಿ ಲಾಂಚ್ ಮಾಡಿರುವಂಥ ವಾಚು. ಈ ಒಂದು ಬಾಕ್ಸ್ ನಿಮಗೆ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿದ್ರಲ್ಲೂ ಕೂಡ ವಾಚ್ ನಿಮಗೆ ನೋಡೋ ಸಿಗ್ತಾ ಇದೆ. ಇದು ಕಂಪೇರಿಟಿವ್ಲಿ ಎರಡು ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೀಮಿಯಂ ಅನಿಸುತ್ತೆ. ಡಿಸ್ಪ್ಲೇ ದೊಡ್ಡದಾಗಿರುವಂಥದ್ದು, ಒಂದು ರೀತಿ ಸಖತ್ತಾಗಿದೆ. ಇದು ಕೂಡ ಪ್ಲಾಸ್ಟಿಕ್ ಬಿಲ್ಡೇ, ಬಟ್ ಕಂಪೇರಿಟಿವ್ಲಿ ಚೆನ್ನಾಗಿದೆ ಆಯಿತಾ. ಈ ಪ್ರೈಸೊಂದಿಗೆ ಮೆಟಾಲಿಕ್ ಬಿಲ್ಡ್ ನೀಡಿದರೆ ಬೆಂಕಿ ಇರ್ತಾ ಇತ್ತು ಮಾತ್ರ. ಬೆಲ್ಟ್ನ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರುವ, ಆಮೇಲೆ ಮಾತನಾಡ್ತೀನಿ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸಲ್ಲಿ ನಿಮಗೆ ಸೇಮ್ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್, ಮತ್ತು ವಾರಂಟಿ ಕಾರ್ಡ್, ಮತ್ತು ಚಾರ್ಜಿಂಗ್ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಈ ಒಂದು ಬಾಕ್ಸಲ್ಲಿ ಸಿಗ್ತಾ ಇಲ್ಲ. ಇನ್ನು ಮೂರನ್ನು ಕೂಡ ಕಂಪೇರ್ ಮಾಡೋಣ, ಮೂರನ್ನ ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ಕೊಡ್ತೀನಿ. ಒಂದು ವಿಷಯ ತಿಳ್ಕೊಳ್ಳಿ, ಈ ಒಂದು ರಿಯಲ್ಮಿ ಬ್ಯಾಂಡ್ 2 ಮತ್ತು ಡಿಜೋ ವಾಚ್ 2,500 ರೂಪಾಯಿಂದು ಮತ್ತು 3,500 ರೂಪಾಯಿಂದು ಏನಿದೆ, ಇವೆರಡರಲ್ಲಿ ಸ್ಪೆಸಿಫಿಕೇಷನ್ ವೈಸು ಯಾವ ಡಿಫ್ರೆನ್ಸ್ ಕೂಡ ಇಲ್ಲ. ಎರಡು ಕೂಡ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಈ ಒಂದು ಫಿಟ್ನೆಸ್ ಬ್ಯಾಂಡಲ್ಲಿ ನಿಮಗೆ ಬ್ಲೂಟೂತ್ 5.1 ಇದ್ದರೆ, ಈ ಒಂದು ವಾಚು ಮತ್ತು ಇನ್ನೊಂದು ವಾಚಲ್ಲೂ ಕೂಡ ಬ್ಲೂಟೂತ್ 5.0 ಇರುವಂಥದ್ದು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಕೂಡ ಸೇಮ್ ಇರುವಂಥದ್ದು. ಎರಡೂ ಕೂಡ ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಸಪೋರ್ಟ್ ಮಾಡುತ್ತೆ, ಮತ್ತು ಸ್ಮಾರ್ಟ್ ಕಂಟ್ರೋಲ್ ಕೂಡ ಇರುವಂಥದ್ದು. ಏನಂದರೆ ಇದರಲ್ಲಿ ರಿಯಲ್ಮಿ ಲಿಂಕ್ ಅನ್ನೋ ಒಂದು ಫೀಚರ್ ಇರುತ್ತೆ,
ಆಪ್ಷನ್ನು. ಅದಕ್ಕೆ ಹೋದ್ರಿ ಅಂತ ಅಂದರೆ ನೀವು ಕಂಟ್ರೋಲ್ ಮಾಡ್ಬೋದು ಲೈಟ್ಸನ್ನು, ಪ್ರತಿಯೊಂದನ್ನು ಕೂಡ. ಹಿಂದೆ ಲೈಟ್ ಇದೆ ಅಲ್ವಾ, ಸೊ ಅದನ್ನು ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಈ ರೀತಿ ಫೀಚರ್ಸ್ ಎಲ್ಲ ಇರುವಂಥದ್ದು ಮೂರರಲ್ಲೂ ಇದೆ ಅದು, ಈ ಫಿಟ್ನೆಸ್ ಬ್ಯಾಂಡಲ್ಲೂ ಕೂಡ ಇರುವಂಥದ್ದು. ಈ ಎರಡರಲ್ಲಿ ಬೇಸಿಕಲಿ ಅಂದರೆ ಆಗಲೇ ಹೇಳ್ದಂಗೆ 2,500 ರೂಪಾಯಿಂದು 3,500 ರೂಪಾಯಿಂದು ಏನಿದೆ ಈ ಎರಡರಲ್ಲಿ, ಅದು ಬಿಟ್ಟರೆ ಏನೂ ಡಿಫ್ರೆನ್ಸ್ ಇಲ್ಲ. ಪ್ರತಿಯೊಂದು ಫೀಚರ್, ಸ್ಟೆಪ್ ಕೌಂಟ್ ಇದೆ, ಹಾರ್ಟ್ ರೇಟ್ ಮಾಡ್ರು ಸೇಮ್ ಇರುವಂಥದ್ದು ಪ್ರತಿಯೊಂದು ಕೂಡ. ಒಂದೇ ಡಿಫ್ರೆನ್ಸು ಡಿಸ್ಪ್ಲೇ, ಇದರಲ್ಲಿ ಸಣ್ಣ ಡಿಸ್ಪ್ಲೇ ಇದೆ, ಇದರಲ್ಲಿ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಇದೆ. ಅದನ್ನು ಬಿಟ್ಟರೆ ಬಿಲ್ಡ್ ಕ್ವಾಲಿಟಿ ವೈಸು ಪ್ರತಿಯೊಂದು ಸೇಮು. ಈ ಒಂದು ಬ್ಯಾಂಡು ಈ ಸೈಜ್ಗೆ ಮಾತ್ರ ಸಖತ್ತಾಗಿ ಕಾಣುತ್ತೆ, ಒಂದು ರೀತಿ ಪ್ರೀಮಿಯಮ್ ಅನಿಸುತ್ತೆ. ಪ್ಲಾಸ್ಟಿಕ್ ಆದರೂ ಸಹ ಈ ಒಂದು ವಾಚ್ ನನಗೆ ನಾನು ಅಷ್ಟೊಂದು ಹೆವಿ ಅಂತ ಅನ್ನಿಸ್ಲಿಲ್ಲ, ಬಟ್ ಫೀಚರ್ಸ್ ಅಂತೂ ಸೇಮು. ನಿಮ್ಮ ಬೆಲೆಗೆ ತಕ್ಕಂಗೆ ತೊಗೊಬೋದು. ನಿಮಗೆ ದುಡ್ಡು ಸ್ಕ್ರೀನ್ ಇರೋದು ಬೇಕು, ನಿಮಗೆ ಒಂದು ಸ್ವಲ್ಪ ಶೋಕಿ ಮಾಡೋದಕ್ಕೆ ಅಂತ ಅಂದರೆ ಬೇಕಾದ್ರೆ 3,500 ರೂಪಾಯಿ ಕೊಟ್ಟು ಇದನ್ನು ತೊಗೊಬೋದು. ಅದು ಬಿಟ್ಟರೆ ಉಳಿದಂಗೆ ಪ್ರತಿಯೊಂದು ಆಪ್ಷನ್ಸ್ ಕೂಡ ಸೇಮು. ಎರಡರಲ್ಲೂ ಕೂಡ ಸೇಮ್, ಮೂರಲ್ಲೂ ಕೂಡ ಸೇಮ್ ಕಾಲ್ ಫೀಚರು. ಮೂರಲ್ಲೂ ಸ್ಪೀಕರ್ ಇಲ್ಲ, ಏನು ಸ್ಪೀಕರ್ ಇಲ್ಲ, ಮೂರಲ್ಲೂ ಮೈಕ್ರೋಫೋನ್ ಇಲ್ಲ, ಏನೂ ಇಲ್ಲ. ಮತ್ತು ಇನ್ನು ಈ ಒಂದು ಪ್ರೀಮಿಯಮ್ ವಾಚಿಗೆ ಬಂತು ಅಂದರೆ ಇದರಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಇದೆ, ಏನಪ್ಪ ಅಂದರೆ GPS. ಹೌದು, ಇದರಲ್ಲಿ GPS ಇದೆ, ಅದೊಂದು ಪ್ಲಸ್ ಪಾಯಿಂಟು. ಮತ್ತು ಒಂದು ದೊಡ್ಡ ಡಿಸ್ಪ್ಲೇ ಇರುವಂಥದ್ದು ಆಯಿತು. ಎರಡು ಕಂಪೇರ್ ಮಾಡಿದ್ರೆ ಹೆವಿ ದೊಡ್ಡ ಡಿಸ್ಪ್ಲೇ, ಹೆವಿ ಒಳ್ಳೆಯ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, ಪಿಕ್ಸೆಲ್ ಡೆನ್ಸಿಟಿ ತುಂಬ ಚೆನ್ನಾಗಿರುವಂಥದ್ದು, ಮತ್ತು ನ್ಯಾವಿಗೇಷನ್ ಎಲ್ಲ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಅವೆರಡು ಕಂಪೇರ್ ಮಾಡಿ ಅವೆರಡರಲ್ಲಿ ಅಷ್ಟೊಂದು ಹೆವಿ ಪ್ರೊಸೆಸರ್ ಇರಲ್ಲ, ಬಟ್ ಈ ಸಣ್ಣ ಸಣ್ಣದಕ್ಕೆಲ್ಲ ನಡೆಯುತ್ತೆ ಆಯಿತಾ. ಇದರಲ್ಲಿ ಚೆನ್ನಾಗಿದೆ ಇದರ ಅದು ಅದಷ್ಟೇ ಅಡಿಷನಲ್ ಫೀಚರು, ಇನ್ನೇನೂ ಇಲ್ಲ. ಇದರಲ್ಲಿ ವಾಚಲ್ಲಿ GPS ಸಿಗ್ತದೆ. ಎಷ್ಟು ಜನ GPS ಯೂಸ್ ಮಾಡ್ತೀವಿ ಹೇಳಿ? 1,000 ರೂಪಾಯಿ ಜಾಸ್ತಿ ಕೊಡಬೇಕು ನಾರ್ಮಲ್ಗಿಂತ. 4,500 ರೂಪಾಯಿ ಇದೆ ಒಂದು ವಾಚು. ಅದು ಬಿಟ್ಟರೆ ಕ್ವಾಲಿಟಿ ನನಗೆ ಏನಂಥ ಮೇಜರ್ ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ. ಮೂರು ಕೂಡ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಸ್ಟೆಪ್ ಕೌಂಟು, ಹಾರ್ಟ್ ರೇಟ್ ಮಾಡ್ರು, ಬ್ಲಡ್ ಆಕ್ಸಿಮೀಟ್ರು, ಪ್ರತಿಯೊಂದು ಕೂಡ ತುಂಬ ಆ್ಯಕ್ಯುರೇಟ್ ಆಗಿದೆ. ಇನ್ನು OS ಮತ್ತು ನ್ಯಾವಿಗೇಷನ್ ಬಗ್ಗೆ ಮಾತನಾಡಬೇಕಂತಂದರೆ ಮೂರು ಕೂಡ ತುಂಬ ಸ್ಮೂತ್ ಆಗಿರುವಂಥದ್ದು, ಇಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಈ ಒಂದು 4,500 ರೂಪಾಯಿಂದು ಹೆವಿ ಅಂದರೆ ಹೆವಿ ಸ್ಮೂತ್ ಆಗಿದೆ, ಏಕೆಂದರೆ ಸ್ವಲ್ಪ ಕಾಸ್ಟ್ಲಿ ಅಲ್ವಾ. ಅದು ಬಿಟ್ಟರೆ OS ತುಂಬ ಸಿಂಪಲ್ ಆಗಿದೆ, ತುಂಬ ಸ್ಮೂತ್ ಆಗಿ ಕೆಲಸ ಮಾಡೋದಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಮೂರು ಕೂಡ ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಬ್ಯಾಟ್ರಿ ಲೈಫ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಬೇಸಿಕ್ ಎರಡು ವಾಚ್ಗಳಿದೆ ಅಲ್ವಾ, 2,500 ರೂಪಾಯಿಂದು 3,500 ರೂಪಾಯಿಂದು, ಅದು 12 ದಿನ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟರೆ ರಿಯಲ್ಮಿ ಅವರು ಹೇಳ್ದಂಗೆ ಈ ಒಂದು ದೊಡ್ಡ ವಾಚ್ ಏನಿದೆ 4,500 ರೂಪಾಯಿಂದು ಪ್ರೋ ವೇರಿಯಂಟು, ಸೊ ಅದು ನಿಮಗೆ 14 ದಿನಗಳ ಬ್ಯಾಟ್ರಿ ಬ್ಯಾಕಪ್ ನೀಡ್ತಾರಂಥದ್ದು. ಅವ್ರು ಹೇಳ್ದಷ್ಟು ನೀಡಲ್ಲ ನನಗನ್ನಿಸ್ದಂಗೆ, ಇವರು ನನಗನ್ನಿಸ್ದಂಗೆ ಕಂಟಿನ್ಯೂಸ್ ಹಾರ್ಟ್ ರೇಟಿಗೆ ಹಾಕಿರ್ತಾರೆ. ಇನ್ ಕೇಸ್ ನೀವು ಆಫ್ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಕೊಡ್ಬೋದು. ಸೊ ಡಿಪೆಂಡ್ ಆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ, ಎಷ್ಟು ಸಲ ಸ್ಕ್ರೀನ್ ಆನ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವ್ರು ಹೇಳ್ದಂಗೆ 12 ದಿನ 14 ದಿನ, ಸೊ ಆಲ್ಮೋಸ್ಟ್ ಎರಡು ಕೂಡ ಸೇಮ್ ಇರುವಂಥದ್ದು. ಸೊ ಯೋಚನೆ ಮಾಡಿ ಆಯಿತಾ, ನಿಮಗೆ ಬಡ್ಜೆಟಿಗೆ ತಕ್ಕೊಂಡು ತೊಗೊಬೋದು. ನಿಮಗೆ ನೀವು ಬೇಸಿಕ್ ನಿಮಗೆ ಸ್ಟೆಪ್ ಕೌಂಟ್ ಮಾತ್ರ ಸಾಕು, ನನಗೆ ಹೆವಿ ವಾಚ್ ಏನು ಬೇಡ ಅಂತ ಅಂದರೆ ಈ ಬ್ಯಾಂಡೇ ಸಾಕು ನಿಮಗೆ. ಇದು ದೊಡ್ಡ 2,000 ಕೊಟ್ಬಿಟ್ಟು ಈ ದೊಡ್ಡದು ವಾಚ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಮೂರು ಕೂಡ ಸೇಮ್ ಕೆಲಸವನ್ನು ಮಾಡುತ್ತೆ. ಇದು ನನ್ನ ಒಪಿನಿಯನ್ ಈ ವಾಚ್ಗಳ ಬಗ್ಗೆ. ನಾನು ಇನ್ ಡೆಪ್ತ್ ರಿವ್ಯೂ ಮಾಡೋದಕ್ಕೆ ಹೋಗಲ್ಲ ಈ ವಾಚ್ಗಳನ್ನು. ಏನಕ್ಕೆಂದರೆ ತುಂಬ ಸಿಂಪಲ್ಲು, ಪ್ರತಿ ಸಲ ಹೇಳಿದ್ನೇ ಹೇಳಬೇಕು ನಾನು ಏನಂತ ಅಂದರೆ ಅಡಿಷ್ನಲ್ ಹೊಸ ಫೀಚರ್ ಇದರಲ್ಲಿ ಏನೂ ಇಲ್ಲ. ಎಲ್ಲ ಸ್ಮಾರ್ಟ್ ವಾಚ್ ಸ್ಮಾರ್ಟ್ ಮಾಡಿರೋ ಫೀಚರ್ ಇದರಲ್ಲೂ ಇದೆ, ಇನ್ನೇನು ಎಕ್ಸ್ಟ್ರಾ ಸಿಗ್ತಾರೆ ನನಗೆ. ಸೊ ಅದರಿಂದ ಇನ್ ಡೆಪ್ತ್ ರಿವ್ಯೂ ಮಾಡೋಕ್ಕೆ ಹೋಗಲ್ಲ. ವಾಚ್ಗಳು ತುಂಬ ಚೆನ್ನಾಗಿದೆ, ಮೂರು ಕೂಡ ಅಪ್ಲಿಕೇಶನ್ ಸಪೋರ್ಟ್ ಪ್ರತಿಯೊಂದು ಚೆನ್ನಾಗಿರುವಂಥದ್ದು. ವಾಚ್ ಫೇಸಸ್ ಕೂಡ ಎಲ್ಲದಕ್ಕೂ ಇದೆ, ಬೇಜಾನ್ ವಾಚ್ ಫೇಸ್ ಇದೆ, ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು. ವಾಚ್ ಮಾತ್ರ ತುಂಬ ಚೆನ್ನಾಗಿದೆ, ಬಟ್ ಈಗ ನಿಮ್ಮ ಬೆಲೆ ನೋಡ್ಕೊಂಡು ತೊಗೊಳ್ಳಿ, ಅದಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು 6,000 ರೂಪಾಯಿ ತೊಗೊಂಡ್ರು ಅಷ್ಟೇ, 2,500 ರೂಪಾಯಿ 1,500 ರೂಪಾಯಿ ತೊಗೊಂಡ್ರಿಗೂ ಅಷ್ಟೇ, ಅದೇನು ಕೆಲಸ ಮಾಡಬೇಕು ಅದನ್ನೇ ಮಾಡೋದು ಬೇಸಿಕ್. ಇದಿಷ್ಟು ಈ ಮೂರು ವಾಚ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕ್ರೆಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಮ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದ್ದೀನಿ.